ಕಾಂಗ್ರೆಸ್ ನಲ್ಲಿ ಮೂರು ಗುಂಪುಗಳಾಗಿವೆ ಒಳಜಗಳ ಆಚೆ ಬಂದಿದೆ ನೋಡ್ತಾ ಇದ್ದೀರಾ ನೀವು ಬೀದಿ ಜಗಳ ಮರೆಮಾಚೋದಕ್ಕೆ ಸುಳ್ಳು ಸುಳ್ಳು ಆರೋಪ ಮಾಡ್ಕೊಂಡು ತಿರುಗುತ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿದ್ರ ಇವರ ಒಳಜಗಳಗಳು ಹೇಗೆ ಎಷ್ಟು ಗುಂಪುಗಳಿವೆ ಅಂತ ಹೇಳಿ ಎಲ್ಲ ಆಚೆ ಬರ್ತಾ ಇದೆ ನೋಡಿ ಒಳಜಗಳದ ಕಾರಣದಿಂದಾಗಿನೇ ಕಾಂಗ್ರೆಸ್ ನೇತೃತ್ವದ ಈ ಸರ್ಕಾರ ಬಿದ್ದು ಹೋಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 250 ಕ್ಕಿಂತ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಒಂದು ಕಡೆ ವಿದ್ಯುತ್ ಕ್ಷಾಮ ಶುರುವಾಗಿದೆ ಇನ್ನೊಂದು ಕಡೆ ನೀರೇ ಇಲ್ಲ ರೈತ ಸಂಕಷ್ಟದಿಂದ ನಲುಗಿ ಹೋಗ್ತಾ ಇದ್ದಾನೆ ಸಿಕ್ಕಾಕೊಂಡಿದ್ದಾನೆ ಅದರೊಳಗಡೆ ಇವನು ಆದ್ದರಿಂದ ನಮ್ಮ ಪಕ್ಷದಿಂದ ನಾವು ಬರ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿ ಮಾಡಿದ್ದಾರೆ ನಮಗೆ ಅಂತ ಅವಶ್ಯಕತೆಗಳಿಲ್ಲ ಕಾಂಗ್ರೆಸ್ನಲ್ಲಿ ಇವತ್ತು ಮೂರು ಗುಂಪುಗಳಾಗಿ ಹೋಗಲಾಗಿದೆ ಕಾಂಗ್ರೆಸ್ ಒಳಜಗಳವನ್ನು ದಾರಿ ತಪ್ಪಿಸುವುದಕ್ಕೆ ಇವತ್ತು ಹೊರಬಂದಿರತಕ್ಕಂಥ ಅವರ ಒಳಜಗಳ ಬೀದಿ ಜಗಳವನ್ನು ಜನರ ಮನಸ್ಸಿಂದ ಹೊರಗೆ ಹಾಕುವುದಕ್ಕೆ ಈ ರೀತಿಯ ಸುಳ್ಳು ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಕಾಂಗ್ರೆಸ್ನ ಒಳಗಿನ ಆಂತರಿಕ ಜಗಳದಿಂದ ಈ ಸರ್ಕಾರ ಬಿದ್ದೋಗುತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆಡಳಿತ ಸುಮಾರು 250 ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಒಂದು ಕಡೆಯಿಂದ ವಿದ್ಯುತ್ತಿನ ಕ್ಷಾಮ ಪ್ರಾರಂಭ ಆಗಿದೆ ಒಂದು ಕಡೆಯಿಂದ ನೀರಿಲ್ಲ ಕರೆಂಟ್ ಇಲ್ಲದ ಪರಿಣಾಮ ರೈತ ಬಹಳ ಸಮಸ್ಯೆ ಸುಲ್ಕೊಂಡಿದ್ದಾನೆ ಇದೆಲ್ಲದರ ಅಧ್ಯಯನ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ನಾವು ಅಧ್ಯಯನ ತಂಡವಾಗಿ ನಾಳೆ ಬಿಜಾಪುರ ಮತ್ತು ಬಾಗಲಕೋಟೆ ಪ್ರವಾಸವನ್ನು ಮಾಡ್ತೀವಿ